ನಾವು ಬಾಡಿಗೆ ಮನೆಯಲ್ಲಿ ಇದ್ದಾಗಿಂದ ಯೂಸ್ ಮಾಡ್ತಿದ್ವಿ, ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದ ಪಾಟ್ ಅದನ್ನೇ ಇಟ್ಟಿದ್ದೀನಿ. ಏನೂ ಫ್ಯಾನ್ಸಿಯಾಗಿಲ್ಲ, ಏನೂ ರೆಡಿ ಅಂದರೆ ತೊಗೊಂಬಂದಿಲ್ಲ, ಹಾಗೆ ಇಟ್ಟಿರೋದಿದು. ಹಲೋ, ನಮಸ್ಕಾರ, ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಸಂಜೆ ಒಂದು 6:00 ಕಾಲ ಆಗಿದೆ, ಈವ್ನಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ, ಒಂದು ಪುಟಾಣಿ ವ್ಲಾಗ್. ಬೇಸಿಕಲಿ ನಿಮ್ಗೆ ಇವಾಗ ಹಿಂಭಾಗದಲ್ಲಿ ನೋಡ್ತಿದ್ರೆ ಗೊತ್ತಾಗ್ಬೋದು, ಗ್ರೀನರಿ, ನಮ್ಮ ಮನೆ ಯುಟಿಲಿಟಿ ಗಾರ್ಡನ್ ತೋರಿಸೋಣ ಅಂತ. ಪುಟಾಣಿದು ಅಪಾರ್ಟ್ಮೆಂಟಲ್ಲೆಲ್ಲ ಹಾಕಲಿಕ್ಕೆ, ಹೆಚ್ಚಾಗಿ ಗಿಡಗಳು ಹಾಕ್ಲಿಕ್ಕೆಲ್ಲ ಜಾಗ ಇರಲ್ಲ, ಸೊ ಅದಕ್ಕೆ ನಮ್ಮದು ಪುಟಾಣಿದು ಬ್ಯಾಕ್ ಸೈಡು. ಹಾಗೆ ನಾನು ಅಕ್ಕಪಕ್ಕದ ಮನೆಯವರೆಲ್ಲ ಅವರು ಎಲ್ಲ ಸ್ವಲ್ಪ ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ, ಆ ಗ್ಲಿಮ್ಸ್ ಸಹ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಇದು ಬಂದು ಮೆಣಸಿನ್ಕಾಯಿ, ಯಾವುದು ಇಲ್ಲ ಪಾತ್ರ, ಇದು ಬಂದು ಮೆಣಸಿನ್ಕಾಯಿದು ಗಿಡ. ಇಪ್ಪುಜಿ ಏನು ಪಣ ಅಂತ ಉಳ್ಳೆ ನಿಮ್ಮ ಶಬೆತ್ ಪಣ ಗಿಡ ಇದು ಪಕ್ಕದಲ್ಲೇ ತುಳಸಿ. ಇಲ್ಲಿ ಸಂಜೆ ದೀಪ ಇಡ್ತಾರೆ, ನನ್ನ ಮಗಳು ಸಹ ಮಾತಾಡ್ಬೇಕಂತೆ, ಹಿಂಗೆ ಮಧ್ಯೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಇಲ್ಲಿ ಆ್ಯಂಡ್ ಇದು ತುಳಸಿ ಪಕ್ಕದಲ್ಲಿ ಇದೇನು ಅಂತ ಅನ್ಕೊಂಡ್ರ, ಇದು ಆ್ಯಕ್ಚುಲಿ ಇಲ್ಲಿ ನಮ್ಮಮ್ಮ ದೀಪ ತುಳಸಿಗೆ ದೀಪ ಇಟ್ಟಾಗ ಆರಬಾರ್ದು, ಗಾಳಿ ಇಲ್ಲೆಲ್ಲ ಆರುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಐಡಿಯಾ ಉಪಯೋಗಿಸಿ ಇದನ್ನು ಹಿಂಗಿಟ್ಟಿದ್ದಾರೆ. ಸೊ ಅವಾಗ ದೀಪ ಉರಿಯುತ್ತೆ, ಆರಲ್ಲ ಅಂತ. ಏನೇ ಇಲ್ಲಿ ಎರಡು ತುಳಸಿ ಎಲ್ಲ ನಮ್ಮಮ್ಮನೇ ಹಾಕಿದ್ದು, ಇದು ಯುಟಿಲಿಟಿ ಔಟ್ ಸೈಡು. ಆಮೇಲೆ ಇದೊಂದು ಮನಿ ಪ್ಲಾಂಟ್ ಗಿಡ, ತುಂಬಾ ದೊಡ್ಡ ಪಾಟ್ ಭಾರ ಇದೆ. ಮತ್ತು ಇದು ಗೊತ್ತಿರ್ಬೋದು ನಿಮಗೆ, ಅಲ್ಲಿ ಇರೋದು ಇದನ್ನು ನಾವು ತಲೆಗೆ ಸಹ ಹಾಕ್ತೀವಿ, ಆ್ಯಂಡ್ ಸ್ಕಿನ್ ಕೇರ್ಗೆ ಸಹ ಒಳ್ಳೆಯದು, ಹೇರ್ ಪ್ಯಾಕ್ಗೂ ಒಳ್ಳೆಯದು. ನಾವು ಅವಾಗವಾಗ ಯೂಸ್ ಮಾಡ್ತೀವಿ ತೆಗೆದು, ಅಂದರೆ ಫುಲ್ ಆರ್ಗ್ಯಾನಿಕ್, ಏನು ಇಲ್ಲದಿರೋ ಫುಲ್ ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಯೂಸ್ ಮಾಡ್ತೀವಿ ಇದು ಅವಾಗವಾಗ ಮನೇಲಿ. ಸೊ ಅದು ಮೇನ್ಲಿ ಇನ್ನೊಂದು ಹೇಳ್ತೀನಿ ನಾನು, ಇದೆಲ್ಲ ನಮ್ಮದು ಈ ಪಾಟೆಲ್ಲ ಏನಿದ್ದು ಯಾವುದು ಫ್ಯಾನ್ಸಿ ಪಾಟ್ಗಳಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಇದ್ದಾಗಿಂದ ಯೂಸ್ ಮಾಡ್ತಿದ್ದು, ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದ ಪಾಟ್ ಅದನ್ನೇ ಇಟ್ಟಿದ್ದೀನಿ. ಏನೂ ಫ್ಯಾನ್ಸಿಯಾಗಿಲ್ಲ, ಏನೂ ರೆಡಿ ಅಂದರೆ ತೊಗೊಂಬಂದಿಲ್ಲ, ಹಾಗೆ ಇಟ್ಟಿರೋದಿದು. ಇದೆಲ್ಲ ಹೆಚ್ಚಾಗಿ ಮೇಂಟೈನ್ ಮಾಡ್ತಿದ್ರೆ ನಮ್ಮಮ್ಮನೆ, ಬೆಳಗ್ಗೆ ಸಂಜೆ ಎಲ್ಲ ಗಿಡಗಳಿಗೆಲ್ಲ ನೀರು ಹಾಕಿ ಇಲ್ಲ ಅಮ್ಮನೇ ನೋಡೋದು, ನಾವು ರಜಾ ಇದ್ದಾಗ ಸ್ವಲ್ಪ ಹಾಗೆ ನೋಡೋದು. ಇದು ಬಂದು ಒಂದೊಲ್ಗ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇದೆಲ್ಲ ಹೋಮ್ ಚಟ್ನಿಗೆ ಮತ್ತು ನಮ್ಮಲ್ಲಿ ತಂಬುಳಿ ಎಲ್ಲ ಮಾಡ್ತಾರೆ, ಹೆಲ್ತ್ಗೆಲ್ಲ ಒಳ್ಳೆಯದು, ಮಕ್ಕಳಿಗೆ ಇದು ತಿಂದರೆ ಬುದ್ಧಿಶಕ್ತಿ ತುಂಬ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ನಮ್ಮ ವೃಂದ ಹಂಗಂಗೆ ತಿಂತಿದ್ರು ಚಿಕ್ಕವರಿದ್ದಾಗ, ನಮ್ಮಮ್ಮ ಅನ್ನದಲ್ಲಿ ಹಾಕಿ ಕೊಡ್ತಾ ಇದ್ರು. ಆ್ಯಂಡ್ ಇದು ಪುದಿನ ಫ್ರೆಶು, ಏನಾದರೂ ಬೇಕು ಅಂದರೆ ನಮ್ಮಮ್ಮ ಇಲ್ಲಿಂದನೇ ತೊಗೊಂಡೋಗಿ ಹಿಂಗೆ ಕಟ್ ಮಾಡಿ ಹಾಕ್ತಾ ಇರ್ತಾರೆ ಅವಾಗವಾಗ. ಆಮೇಲೆ ಇದು ದಾಸವಾಳ ಗಿಡ, ತುಂಬ ಸಮಯ ಆಯಿತು ಹೂ ಬಿಟ್ಟಿಲ್ಲ, ಬಟ್ ತುಂಬ ಬಿಡ್ತು. ಇದು ನನ್ನ ಒನ್ ಆಫ್ ಕೊಲೀಗ್ ಕೊಟ್ಟಿದ್ದು ಈ ಗಿಡ, ಸೊ ಆದರೆ ಬಾಡಿಲ್ಲ ಹಾಗೆ ಇದೆ. ಇದ್ರ ಮಧ್ಯದಲ್ಲಿ ಇದು ಯಾವುದೋ ಗಿಡ ಬೆಳೆದಿದೆ, ಯಾವುದು ಅಂತ ಗೊತ್ತಿಲ್ಲ, ಬಟ್ ಇದು ಮಾತ್ರ ನನ್ನ ಕೊಲೀಗ್ ಕೊಟ್ಟಿದ್ದು, ಚೆನ್ನಾಗಿದೆ, ಫುಲ್ ಕೆಂಪು ದಾಸವಾಳ ಬಿಡ್ತಿತ್ತು. ಆಮೇಲೆ ಇದು ಅರಿಶಿನದ ಎಲೆ ಅಂತ, ಅರಿಶಿನದ ಗಿಡ ಅಂತ ಹೇಳ್ತಾರೆ, ನಮ್ಮಮ್ಮ ಹಾಕಿದ್ದು ಅರಿಶಿನದ ಕೊಂಬು. ಇದು ಯೂಶಲಿ ಬರಲ್ಲ ಅಂತ ಹೇಳ್ತಾರೆ, ತುಂಬ ಸಮಯ ತೊಗೊಳುತ್ತೆ ಅಂತ. ಚಿಕ್ಕದಾಗಿ ಒಂದು ಮೂರು ಎಲೆ ಬಿಟ್ಟಿದೆ. ಇದರಲ್ಲಿ ಸ್ವೀಟ್ ಮಾಡ್ತೀವಿ ನಮ್ಮ ಕಡೆ, ಈರಡ್ಡೆ ಅಂತ ಹೇಳ್ತಾರೆ, ಮಂಗಳೂರು ಕಡೆ ಉಡುಪಿ ಕಡೆ ಎಲ್ಲ ಇದರಲ್ಲಿ ಬೆಲ್ಲ ಎಲ್ಲ ಹಾಕಿ ಸ್ವೀಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಅದರದ್ದು. ಆ ಕಡೆ ಊರಿನವ್ರಿಗೆ ಕಡೆ ಇದ್ದವ್ರಿಗಾದರೆ ಗೊತ್ತಾಗುತ್ತೆ. ಸೊ ಇದು ನಮ್ಮಮ್ಮ ಹಾಕಿರೋದು. ಇದೆಲ್ಲ ದೊಡ್ಡದಾದಮೇಲೆ ಈರಡ್ಡೆ ಮಾಡ್ತೀನಿ, ಆದರೆ ಅದ್ರ ವ್ಲಾಗ್ ಕವರ್ ಮಾಡ್ತೀನಿ ನಾನು. ಆಮೇಲೆ ಇದು ತುಳಸಿ ಫುಲ್ ಹೆಂಗಾಗಿದೆ ಅಂದರೆ, ಆ್ಯಕ್ಚುಲಿ ತುಳಸಿದು ಬಂದು 5-6 ತಿಂಗಳು ಅಷ್ಟೇ ಅರ್ಧದ್ದು ಆಯುಷು ಅಂತಲೂ ಹೇಳ್ತಾರೆ. ಸೊ ನಮ್ಮಮ್ಮ ಒಂದು ಬಾಡಿದ್ರೆ ಇನ್ನೊಂದು ಇರಲಿ ಅಂತ ನಮ್ಮಮ್ಮನೆ ಹಾಕಿರೋದು. ಅವ್ರಿಗೆ ದಿನ ಬೆಳಗ್ಗೆ ಸಂಜೆ ತುಳಸಿ ಮುಂದೆ ದೀಪ ಹಚ್ಚಿ ಶಂಖ ಎಲ್ಲ ಊದಿ, ತುಂಬಾ ತುಳಸಿ ಪ್ರಿಯರು ನಮ್ಮ ತಾಯಿ. ಆ್ಯಂಡ್ ಇದೊಂದು ಹೇಳಕ್ಕೆ ಮತ್ತೆ, ಈ ಸ್ಟ್ಯಾಂಡ್ ಎಲ್ಲ ನಾನು ಅಮೆಝಾನಲ್ಲಿ ತರಿಸಿದ್ದೆ ನಾನು. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಹೇಳಿದ್ದೆ, ವೈಟ್ ಬಂದಿದೆ ಎರಡು ಸ್ಟ್ಯಾಂಡ್ ಎಲ್ಲ ಇಡಲಿಕ್ಕೆ, ಚೆನ್ನಾಗಿದೆ ರೀಸನ್. ಆ್ಯಂಡ್ ಇಲ್ಲೊಂದು ಇದೆ, ಇದೊಂದಿದೆ, ಇದೊಂದು ಪುಟಾಣಿ ಗಿಡ. ಇದು ಇದು ಅಮೃತ ಬಳ್ಳಿ ಅಂತ, ಮೆಡಿಸಿನ್ ಪ್ಲಾಂಟ್ ಅಂತ ಹೇಳ್ತಾರೆ, ತುಂಬಾ ಹೆಲ್ತ್ಗೆಲ್ಲ ಒಳ್ಳೆದಂತ. ಬಟ್ ಮೇನ್ ಓವರ್ ಚೆನ್ನಾಗಿ ಬಳ್ಳಿ ಥರ ಬೆಳೀತಾ ಇದೆ, ಇದರಿಂದ ಕಷಾಯ
ಆ್ಯಕ್ಚುಲಿ ಕರೋನಾ ಟೈಮಲ್ಲಿ ಇದು ತುಂಬಾ ಫೇಮಸ್ ಆಗಿತ್ತು. ಇದರಿಂದ ಎಲ್ಲ ಜ್ವರ ಎಲ್ಲ ಬಂದಿದ್ರೆ ಕಷಾಯ ಮಾಡಿ ಕುಡಿತಾರೆ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಕೆಮ್ಮಿಗೆ, ಶೀತಕ್ಕೆ, ಮತ್ತು ಗಂಟೆಲ್ಲ ಕಟ್ಟಿದರೆ ಅವಾಗೆಲ್ಲ ಕರೋನಾ ಟೈಮಲ್ಲಂತೂ ಎಲ್ಲ ಮನೇಲಿ ಇದು ಮ್ಯಾಂಡೇಟ್ರಿ ಆಗಿತ್ತು. ಎಲ್ಲರೂ ಹೇಳ್ತಿದ್ರು ಅಮೃತಬಳ್ಳಿ ಬೆಳೆಸಿ ಅದು ಆಗಿರೋದ್ರಿಂದ ಆ ಎಲೆಯಿಂದ ಕಷಾಯ ಮಾಡಿ ಕುಡಿಯಿರಿ, ಒಳ್ಳೆಯದಾಗುತ್ತೆ, ಇಮ್ಯುನಿಟಿ ಪವರ್ ಎಲ್ಲ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಅವತ್ತಿಂದನೂ ಹೋದರೂ ಸಹ ಮತ್ತೆ ಗಿಡ ತಂದು ಎಲ್ಲ ಹಾಕಿ ಬೆಳೆಸ್ತಾ ಇದ್ರು. ಸೊ ಇದನ್ನು ಸೊ ಅದಕ್ಕೆ ಒಂದು ಪೈಪ್ ಇಟ್ಟಿದ್ದೀವಿ, ಹಿಂಗೆ ಬೆಳೀತಾ ಹಿಂಗೆ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಅದನ್ನು ಬೆಳೆದ್ಮೇಲೆ ತೋರಿಸ್ತೀವಿ. ಇಲ್ಲಿ ಎರಡಿದೆ, ಮಣ್ಣು ಎಲ್ಲ ತುಂಬಿಸಿ ರೆಡಿ ಇಟ್ಟಿದ್ದಾರೆ, ಪ್ಲ್ಯಾಂಟ್ ಇಲ್ಲ, ತರಬೇಕು ನರ್ಸರಿಗೆ ಹೋಗಿ. ಟೈಮ್ ಆಗ್ತಿಲ್ಲ, ವೀಕೆಂಡಲ್ಲಿ ಪುರ್ಸೊತ್ತಾದಾಗ ಹೋಗಿ ಎರಡು ಗಿಡ ತೊಗೊಂಡ್ಬಂದು ಹಾಕೋಕ್ಕೆ ನಮ್ಮ ಮಣ್ಣು ಈ ಥರ ಎಲೆ ಸಾರಿ ಎಲೆ ತಟ್ಟೆ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಸ್ಟ್ಯಾಂಡ್ ಸಹ ಇದೆ, ತನ್ನ ಮೇಲೆ ನಾನು ತೋರಿಸ್ತೀನಿ ಯಾವ ಗಿಡ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಇಷ್ಟ ಆದಮೇಲೆ ಹಾಕಿದ್ರೆ ಇನ್ನೊಂದೆರಡು ಕವರ್ ಆಗುತ್ತೆ. ಇದು ಒಂಥರ ಗಾರ್ಡನಿಂಗ್ ಅಂತ ಹೇಳೋಕ್ಕಲ್ಲ, ಇದೊಂದು ಗ್ರೀನರಿ ಸೆಕ್ಷನ್. ಫ್ಲ್ಯಾಟ್ ಆಗಿದ್ದರಿಂದ ಹೆಚ್ಚು ಸ್ಪೇಸ್ ಇರಲ್ಲ, ಸೊ ನಮಗೆ ಕೊಟ್ಟೆ ಇದ್ದಿದ್ದ ಸ್ಪೇಸಲ್ಲಿ ನಾವು ಈ ಥರ ಎಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದೇನಂದರೆ ನಮಗೆ ಮಾತ್ರ ಅಂದರೆ ಈ ಫ್ಲೋರಲ್ಲಿ ಇರೋರಿಗೆ ಮಾತ್ರ, ನಮ್ಮ ಫ್ಲೋರಲ್ಲಿ ಇರೋರಿಗೆ ಮಾತ್ರ ಈ ಥರ ಆಪ್ಷನ್ ಇಲ್ಲ ಇಡಲಿಕ್ಕೆ. ಮೇಲ್ಗಡೆ ಅವ್ರಿಗೆಲ್ಲ ಓಪನ್ ಸ್ಪೇಸ್ ಸಿಗುತ್ತೆ, ಬಟ್ ಈ ಥರ ಹೊರಗಡೆ ಎಲ್ಲ ಬಂದು ಗಿಡಗಳೆಲ್ಲ ಇರೋಕ್ಕೆಲ್ಲ ಇರಲ್ಲ. ಇಲ್ಲಿ ನಾವು ಸ್ಟ್ಯಾಂಡಲ್ಲಿ ಬಟ್ಟೆ ಎಲ್ಲ ಹೊಂದಾಕ್ತೀವಿ. ನನ್ನ ಮಗಳು ನೀರು ನಾನು ಹಾಕಿದ್ದೀನಿ ರೀಲ್ಸ್ ಎಲ್ಲ, ಮಳೆ ಬಂದರೆ ಎಲ್ಲ ಕುಣಿಯೋದು ಎಲ್ಲ ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ನಮ್ಮ ಫ್ಲ್ಯಾಟ್ದಾಯಿತು. ಈಗ ಅಕ್ಕಪಕ್ಕದವರು ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ, ಅದರದ್ದು ಗ್ಲಿಮ್ಸಸ್ ತೋರಿಸ್ತೀನಿ ನೋಡಿ ಆಯಿತಾ. ಅದ್ರ ಬಟ್ ಅದ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಅವರು ಇಟ್ಟಿದ್ದಾರೆ ಸೊ ಅದನ್ನೆಲ್ಲ ತೋರಿಸ್ತೀನಿ ನೋಡಿ ಆಯಿತಾ. ಇದು ನಮ್ಮ ಅಪೋಸಿಟ್ ಫ್ಲ್ಯಾಟ್ ಅವ್ರದ್ದು, ಅವರು ಸ್ವಲ್ಪ ಚೆನ್ನಾಗೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವರು ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಪಾಟ್ ಜೊತೆ ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳೆಲ್ಲ ಚೆನ್ನಾಗಿದೆ, ಅದನ್ನು ಇಟ್ಕೊಂಡಿದ್ದಾರೆ ನೋಡಿ. ಈಗ ಅವರು ಸಹ ಎರಡೆರಡು ಮೂರು ಮೂರು ತುಳಸಿ ಗಿಡಗಳಿದೆ. ಆ್ಯಂಡ್ ಇದು ಅದ್ರ ಪಕ್ಕದ್ದು ಅಂತ ಅವ್ರದ್ದು, ಅವರು ಎಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ. ಜಸ್ಟ್ ಐ ವಿಲ್ ಶೋ ದ ಗ್ಲಿಮ್ಸಸ್ ಅಂತ ನೋಡಿ. ಏನೋ ಎಲ್ಲ ದೊಡ್ಡದು ಇವರು ಅಷ್ಟೇ, ಬಟ್ ಗಿಡ ಎಲ್ಲ ಸ್ವಲ್ಪ ಹೋಗಿದೆ, ಬಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದ್ರ ಅಪೋಸಿಟ್ ಅದು ಇಟ್ಕೊಂಡಿದ್ದಾರೆ, ಸ್ಟೋನ್ ಪಾಟ್ಸ್ ಇದೆ ನೋಡಿ. ಇವರು ಸಹ ಏನು ತುಳಸಿ, ಇವ್ರದ್ದು ತುಳಸಿ ಇಲ್ಲದೆ ಎಲ್ಲರ ಮನೆ ಫ್ಯಾನ್ಸಿ ಹೂವನ್ನು ಬಿಟ್ಟಿದೆ, ಹೆಸರು ಗೊತ್ತಿಲ್ಲ ನನಗೆ. ಎಷ್ಟು ಮುಂದೆ ಎಲ್ಲರ ಮನೇಲೂ ಈ ಅಲಿವೀರಾ ಅದು ಮ್ಯಾಂಡೇಟ್ರಿ ಆಗಿದೆ. ಮನಿ ಪ್ಲ್ಯಾಂಟು, ಅಲಿವೀರಾ, ತುಳಸಿ, ಮತ್ತು ಇದು ದೊಡ್ಡ ಪತ್ರೆ, ಮಳೆ ಹನಿ ಆಗ್ತಿದೆ ಅಂತ. ಇದು ಓವರ್ಆಲ್ ನಮ್ಮ ಬ್ಲಾಕ್ ಇಂದ ಯುಟಿಲಿಟಿ. ಇದು ಬ್ಲಾಗ್ ಮಾಡ್ತಾ ಮಾಡ್ತಾ ಮಳೆ ಹನಿ ಸಹ ಆಗ್ತಾ ಇದೆ, ಸಂಜೆ ಕತ್ಲು ಸಹ ಆಗ್ತಾ ಇದೆ. ಕತ್ಲಾಗ್ಬಿಟ್ರೆ ಬ್ಲಾಗ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಮಳೆ ಹನಿ ಸಹ ಆಗ್ತಾ ಇದೆ. ಸೊ ನೋಡಿ ನನ್ನ ಮಗಳು ಓಡಾಟ ಆ ಕಡೆಯಿಂದ ಈ ಕಡೆ ಇಟ್ಕೊಂಡು ಆ ಕಡೆ. ಸೊ ಓವರಾಲ್ ಇದು ನಮ್ಮ ಯುಟಿಲಿಟಿದು ಎಷ್ಟು ಸ್ಪೇಸಿಯಸ್ ಇದೆ ಅಂದರೆ, ನಾವು ಬಟ್ಟೆ ಸಹ ಈ ಬಟ್ಟೆ ಸ್ಟ್ಯಾಂಡ್ ಕಾಣ್ತಿರ್ಬೋದು, ಬಟ್ಟೆ ಸಹ ಒಣಗಾಕ್ತೀವಿ, ಮತ್ತು ಸಮ್ಮರಲ್ಲಿ ಹಪ್ಪಳ ಸಂಡಿಗೆ ಸಹ ಮಾಡ್ತೀವಿ, ಮತ್ತು ಸಂಜೆ ರಾತ್ರಿ ಹೊತ್ತು ವಾಕ್ ಸಹ ಇಲ್ಲಿ ಮಾಡ್ತೀವಿ. ಮಾತಾಡಲಿಕ್ಕೆ ಎಲ್ಲ ಚೆನ್ನಾಗಿದೆ ತುಂಬ. ಆ್ಯಂಡ್ ಇದು ನಮ್ಮ ಫ್ಲ್ಯಾಟ್ಗೆ ಅಂದರೆ ನಮ್ಮ ಫ್ಲ್ಯಾಟ್ ಬಂದೆ ಅಲ್ಲ, ಆಲ್ಮೋಸ್ಟ್ ಆರ್ ಫ್ಲ್ಯಾಟ್ ಇದರಲ್ಲಿ. ಆರ್ ಫ್ಲ್ಯಾಟ್ಗೂ ಇದೊಂದು ಅಡ್ವಾಂಟೇಜು, ಮೇಲ್ಗಡೆ ಫ್ಲೋರ್ ಅವ್ರಿಗೆ ಜಸ್ಟ್ ವೆಂಟಿಲೇಷನ್ ಇರುತ್ತೆ, ಓಪನ್ ಸ್ಪೇಸ್ ಬೆಳಕಿರುತ್ತೆ, ಬಟ್ ಈ ರೋಲ್ ಇರೋರು ಮಾತ್ರ ಎರಡೂ ಕಡೆಯಿಂದ ಯುಟಿಲೈಸೇಷನ್ ಮಾಡ್ಕೋಬೋದು. ಸೊ ಸಕ್ಕತ್ ಸ್ಪೇಷಿಯಸ್ ಆಗಿದೆ, ನಮಗೆ ತುಂಬ ಇಷ್ಟ. ಮನೆಯಿಂದ ಮನೆ ಹಿಂಬಾಗದಲ್ಲಿ ನಾವು ತುಂಬ ಖುಷಿ, ಜಾಸ್ತಿ ಮಾತು ವಾಕು, ಮತ್ತು ಮಳೇಲಿ ಬಂದು ರೀಲ್ಸು, ಮತ್ತು ಬೆಳಕು. ವೀಕೆಂಡಲ್ಲಿ ಬೆಳಗ್ಗೆ ಹೊತ್ತು ಕಪ್ ಆಫ್ ಕಾಫಿ ಇಟ್ಕೊಂಡು ರಜಾ ಇರುತ್ತಲ್ಲ, ಬೆಳಗ್ಗೆನೇ ಬಂದು ಸನ್ರೈಸ್ ನೋಡ್ತಾ ಕಾಫಿ ಕುಡ್ಕೊಂಡು ನಿಂತ್ಕೊಂಡು ಬೆಳಕು ಗಾಳಿ ಎಲ್ಲ ತಗೊಳ್ತಿರ್ತೀವಿ, ಸಖತ್ತು ಖುಷಿ ಕೊಡುತ್ತೆ. ಆ್ಯಕ್ಚುಲಿ ನಮಗೆ ನಮ್ಮ ಮನೆ ಆಪೋಸಿಟ್ ಮೇಲ್ಗಡೆ ಮನೆಯವರು ಸಹ ಗಿಡಗಳು ಹಾಕ್ಕೊಂಡಿದ್ದಾರೆ ಆಯಿತಾ. ಕಲರ್ ಕಲರ್ ಪಾಟಲ್ಲಿ ಕಲರ್ಫುಲ್ ಗಿಡಗಳೆಲ್ಲ ಹಾಕಿ ಇಟ್ಕೊಂಡಿದ್ದಾರೆ, ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಝೂಮ್ ಹಾಕ್ತೀನಿ, ಯಾವ ಗಿಡ ಅಂತ ಮಾತ್ರ ಗೊತ್ತಿಲ್ಲ. ಅಲ್ಲಿ ನಮ್ಮ ನೈಬರ್ ಅವ್ರದ್ದು ಗಾರ್ಡನ್ ಇದ್ದು ಅವರು ಈ ಡೈರೆಕ್ಷನ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಮನೇಲಿ ತುಳಸಿ, ಅಲುವೀರಾ, ಮತ್ತು ರೋಸ್ ಗಿಡ, ಏನೇನು ಪುಟಾಣಿ ಗಿಡಗಳು ಅವರು ಎಲ್ಲ ಇಟ್ಕೊಂಡಿದ್ದಾರೆ.
ಇದು ಈ ಫ್ಲಾಟ್ ಅವ್ರು ಹೊಸದಾಗಿ ಬಂದಿದ್ದಾರೆ, ಅವರು ಒಂದು ನಾಲ್ಕು ಗಿಡಗಳು ಇಟ್ಕೊಂಡಿದ್ದಾರೆ. ಎಲ್ಲ ಫ್ಲಾಟಲ್ಲೂ ಕಾಮನ್ ಗಿಡಗಳು ಬಂದು ತುಳಸಿ ಗಿಡ ಮತ್ತು ಅಲೋವೀರಾ ಮತ್ತು ಮನಿ ಪ್ಲಾಂಟ್ ಎಲ್ಲರ ಮನೆಯಲ್ಲಿ ಹಾಕಿದ್ದಾರೆ. ಸೊ ಇದು ನನ್ನ ಸ್ಮಾಲ್ ಯುಟಿಲಿಟಿ ಗಾರ್ಡನ್ ಟೂರ್ ಅಂತ ಹೇಳ್ಬೋದಲ್ಲ, ನಂಗೆ ಗೊತ್ತಿಲ್ಲ ಯಾಕಂದರೆ ಇದು ಚಿಕ್ಕ ಬ್ಲಾಗ್. ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಅಪಾರ್ಟ್ಮೆಂಟ್ ಅಂದರೆ ಎಲ್ಲ ಹೀಗೆ ಪುಟಾಣಿಯಾಗಿ ಸ್ಪೇಸಸ್ ಕಮ್ಮಿ ಆಗಿರುತ್ತೆ. ಸೊ ಇಷ್ಟು ನನ್ನ ಯುಟಿಲಿಟಿ ಗಾರ್ಡನ್ ಟೂರ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಕೈಂಡ್ಲಿ ಸಪೋರ್ಟ್. ಆ್ಯಂಡ್ ನೋಡಿ, ಹಿಂದೆಗಡೆ ಟ್ವೀಟಿಗೆ ಬಂದರೆ ನನ್ನ ಮಗಳು ಹಿಂಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ನಿಮಗೆ ವಾಯ್ಸ್ ನನ್ನ ಮಗಳದೇ ಒಂದು ಸ್ವಲ್ಪ ಜಾಸ್ತಿ ಕೇಳ್ತಿರುತ್ತೆ ನಮ್ಮ ಭಾಷೆಯಲ್ಲಿ. ಸೊ ನಿಮಗೆ ಡಿಸ್ಟರ್ಬ್ ಆದರೆ ಕೈಂಡ್ಲಿ ಇಗ್ನೋರ್ ಆಯಿತಾ. ಆ್ಯಂಡ್ ನಾವು ಸಿಗ್ತೀವಿ ನಿಮಗೆ. ಸೊ ಅಲ್ಲಿ ತನಕ ಬಾಯ್, ಸಿ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನು ಜೀವ ಅದಪ್ಪ ಎಷ್ಟು ಬರ್ತಾರೆ.